ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ದುಮ್ ಸೈನ್ಸ್ ಕ್ಲಾಸ್ಗೆ ಸ್ವಾಗತ ಇವತ್ತು ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಅಂತಿಮ ಹಂತದ ಪರೀಕ್ಷಾ ತಯಾರಿಯ ದೃಷ್ಟಿಯಿಂದ ಅನೌಷಧಿ ಮತ್ತು ಜೀವ ವಿಕಾಸ ಘಟಕಕ್ಕೆ ಸಂಬಂಧಿಸಿದಂತೆ ಬಹು ಇಂಪಾರ್ಟೆಂಟ್ ಕ್ವಶನ್ ಆನ್ಸರನ್ನು ಇವತ್ತು ಚರ್ಚಿಸೋಣ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ಒಂದು ಅಂಕದ ಪ್ರಶ್ನೆಗಳನ್ನ ನೋಡೋಣ ತಳಿಶಾಸ್ತ್ರದ ಪಿತಾಮಹ ಯಾರು ನೋಡಿ ಮೂರು ಪ್ರಶ್ನೆಗಳಿಗೆ ಒಂದೇ ಉತ್ತರ ಇರ್ತದೆ ತಳಿಶಾಸ್ತ್ರದ ಪಿತಾಮಹ ಗೆಗ್ರೋರ್ ಜೋಹನ್ ಮೆಂಡಲ್ರು ಅದೇ ರೀತಿಯಾಗಿ ಬಟಾಣಿ ಸಸ್ಯಗಳ ಮೇಲೆ ಪ್ರಯೋಗ ನಡೆಸಿದ ವಿಜ್ಞಾನಿ ಯಾರು ಅಂದಾಗ ಅವರೂ ಸಹ ಗೆಗ್ರೋರ್ ಜೋಹನ್ ಮೆಂಡಲ್ ಅವರು ಆಗ್ತಾರೆ ಇನ್ನು ಅನೂಚಿತ ನಿಯಮಗಳನ್ನು ನಿರೂಪಿಸಿದ ವಿಜ್ಞಾನಿ ಯಾರು ಅಂದರೆ ಅವರು ಗೆಗ್ರೋರ್ ಜೋಹನ್ ಮೆಂಡೆಲ್ ಅಂದರೆ ಈ ರೀತಿ ಮೂರು ರೀತಿಯ ಪ್ರಶ್ನೆಯನ್ನು ಕೇಳ್ಬೋದು ಇನ್ನು ಅದೇ ರೀತಿಯಾಗಿ ಹೊಸ ಪ್ರಭೇದದ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಯಾವುವು ಅಂದ್ರೂ ಒಂದು ಅಥವಾ ನಿರ್ದಿಷ್ಟ ಗುಣವಿರುವ ಜೀವಿಗಳು ಜೀವಿಯ ಸಮೂಹದಲ್ಲಿ ಹೆಚ್ಚಾಗುವ ವಿವಿಧ ರೀತಿಗಳು ಯಾವುವು ಎರಡು ಪ್ರಶ್ನೆಗೆ ಒಂದೇ ಒಂದು ಉತ್ತರ ಆಗಿರ್ತದೆ ನಿಸರ್ಗ ಆಯ್ಕೆ ಮತ್ತು ಅನೋಷಿತಿಯ ದಿಕ್ಸೂಚಿ ಅಂತ ಕೇಳಲಾಗ್ತದೆ ಇನ್ನು ಇಲ್ಲೊಂದು ಪ್ರಶ್ನೆ ಅದು ನಮ್ಮ ಮೂರು ರೀತಿಯಾಗಿ ವಾರ್ಷಿಕ ಪರೀಕ್ಷೆಗಳಲ್ಲಿ ನಿಮ್ಗೆ ಕೇಳ್ಬೋದು ಭಾಳಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆ ಇದು ಮಾನವರಲ್ಲಿ ಮಗುವಿನ ಲಿಂಗ ಹೇಗೆ ನಿರ್ಧಾರವಾಗುತ್ತದೆ ಅಥವಾ ಮಗುವಿನ ಲಿಂಗ ನಿರ್ಧಾರದಲ್ಲಿ ಗಂಡಸಿನ ಪಾತ್ರವೇನು ಅಥವಾ ಮಗುವಿನ ಲಿಂಗ ನಿರ್ಧಾರವು ತನ್ನ ತಂದೆಯಿಂದ ಆಗುತ್ತದೆ ಹೊರತು ತಾಯಿಯಿಂದ ಆಗುವುದಿಲ್ಲ ಕಾರಣೊಂದಿಗೆ ಸಮರ್ಥಿಸಿ ಅಂತ ನೋಡಿ ಮಹಿಳೆಯರಲ್ಲಿ ಲಿಂಗ ತಂತುಗಳು ಪರಿಪೂರ್ಣ ಜೋಡಿಯನ್ನು ಹೊಂದಿದ್ದು ಎರಡನ್ನೂ ಎಕ್ಸ್ ವರ್ಣ ತಂತು ಹೊಂದಿರ್ತವೆ ಅಂದರೆ ಎಕ್ಸ್ ಎಕ್ಸ್ ವರ್ಣ ತಂತು ಹೊಂದಿರ್ತವೆ ಆದರೆ ಪುರುಷರಲ್ಲಿ ಹೊಂದಿಕೆಯಾಗದ ಜೋಡಿಯಿದ್ದು ಒಂದು ಸಾಮಾನ್ಯ ಗಾತ್ರದ ಎಕ್ಸ್ ಇನ್ನೊಂದು ಸಾಮಾನ್ಯ ಗಾತ್ರದ ವಾಯ್ ಅಂದರೆ ಎಕ್ಸ್ ವಾಯನ್ನು ಅನ್ನು ಹೊಂದಿರ್ತವೆ ಹೀಗೆ ಪುರುಷನ ಎಕ್ಸ್ ವಾಯದಲ್ಲಿ ಮತ್ತು ಸ್ತ್ರೀಯರ ಎಕ್ಸ್ ಎಕ್ಸ್ ಜೊತೆ ಕೂಡಿದಾಗ ಅವಾಗ ಏನಾಗ್ತದ ಪುರುಷನ ವಾಯು ಸ್ತ್ರೀಯರ್ ಎಕ್ಸ್ ಜೊತೆ ಕುಡಿದಾಗ ಎಕ್ಸ್ ಆದಾಗ ಹುಟ್ಟತಕ್ಕಂಥ ಮಗು ಗಂಡು ಮಗು ಹುಡ್ತದ ಆಮೇಲೆ ಸ್ತ್ರೀಯರು ಎಕ್ಸ್ ಜೊತೆಗೆ ಪುರುಷನ ವಾಯು ಕೊಂಬು ಜಂಶ್ ಕುಡಿದಾಗ ಹುಟ್ಟತಕ್ಕಂಥ ಮಗು ಗಂಡು ಮಗು ಹುಡ್ತದ ಈ ರೀತಿ ಹೆಣ್ಣು ಮಗು ಗಂಡು ಮಗು ಎಕ್ಸ್ ಪಡೆದ ಮಗು ಹೆಣ್ಣು ಮಗು ವಾಯು ಪಡೆದ ಮಗುನ ಪಡೆದ ಮಗು ಗಂಡು ಮಗು ಆಗ್ತದ ಇನ್ನು ಇನ್ನೊಂದು ಪ್ರಶ್ನೆ ಅದ ಇದು ರೀತಿ ಕೇಳ್ಬೋದು ಅದನ್ನು ಅಲೈಂಗಿಕ ಸಂತಾನೋತ್ಪತ್ತಿಗಿಂತ ಲೈಂಗಿಕ ಸಂತಾನೋತ್ಪತ್ತಿ ಹೆಚ್ಚು ಭಿನ್ನತೆಯನ್ನು ಸೃಷ್ಟಿಸ್ತದೆ ಏಕೆ ಅಥವಾ ಅಲೈಂಗಿಕ ಸಂತಾನೋತ್ಪತ್ತಿಯಿಂದ ಉಂಟಾದ ಭಿನ್ನತೆಗಿಂತ ಲೈಂಗಿಕ ಸಂತಾನೋತ್ಪತ್ತಿ ಉಂಟಾದ ಭಿನ್ನತೆಗಳು ಹೆಚ್ಚು ಸಮರ್ಥವಾಗಿರುತ್ತವೆ ವಿವರಿಸಿ ಅಥವಾ ಪ್ರಭೇದಗಳ ಭಿನ್ನತೆಗಳ ಸೃಷ್ಟಿ ಅವುಗಳ ಉಳಿವಿಗೆ ಹೀಗೆ ಪ್ರೋತ್ಸಾಹಿಸ್ತದೆ ಅಥವಾ ಅಲೈಂಗಿಕ ಸಂತಾನೋತ್ಪತ್ತಿಗಿಂತ ಲೈಂಗಿಕ ಸಂತಾನೋತ್ಪತ್ತಿ ಹೀಗೆ ಭಿನ್ನವಾಗಿರ್ತದೆ ಅಥವಾ ಅಣೋಷತೆ ಮತ್ತು ಭಿನ್ನತೆಯಿಂದ ಲೈಂಗಿ ಅಲೈಂಗಿಕ ಸಂತಾನೋತ್ಪತ್ತಿ ಹಾಗೂ ಲೈಂಗಿಕ ಸಂತಾನೋತ್ಪತ್ತಿ ಸಂತಾನೋತ್ವ ವರಿಸಿ ಎಂದರು ಇದಕ್ಕೆ ಐದು ಪ್ರಶ್ನೆಗೆ ಸರಿಯಾದ ಉತ್ತರ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ವಂಶವಾಹಿಗಳಲ್ಲಿ ಬದಲಾವಣೆಗಳು ಉಂಟಾಗಿ ಭಿನ್ನತೆಗಳು ಅವುಗಳ ಜೀವಿಗಳು ಬದಲಾದ ಪರಿಸರಕ್ಕೆ ಹೊಂದಿಕೊಳ್ಳಲು ಸಹಾಯವಾಗ್ತದೆ ಆದರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ವಂಶಾವಾಹಿಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಯಾವುದೇ ಹೆಚ್ಚಿನ ಬದಲಾವಣೆಗೆ ಒಳಪಡದೇ ವರ್ಗಾವಣೆ ಆಗೋದರಿಂದ ಅವುಗಳ ಜೀವಿ ಬದಲಾದ ಪರಿಸರಕ್ಕೆ ಹೊಂದಿಕೊಳ್ಳಲು ಪೂರಕವಲ್ಲದೇ ಇರಬಹುದು ಇನ್ನು ಪ್ರತ್ಯೇಕತೆಯ ನಿಯಮವನ್ನು ಆಧರಿಸಿ ಮೆಂಡಲ್ರವರ ನಡೆಸಿದ ಪ್ರಯೋಗವನ್ನು ವಿವರಿಸಿ ಅಥವಾ ಹದಿನೈದು ಪ್ರಶ್ನೆ ಈ ರೀತಿ ಕೇಳಬಹುದು ಜೀ ಒಂದರ ಗುಣಗಳು ಸ್ವತಂತ್ರವಾಗಿ ಮುಂದಿನ ಪೀಳಿಗೆಗೆ ಅನಾವಶ್ಯವಾಗಿ ಎಂಬುದು ಮೆಂಡಲ್ರ ಏಕಥಳೀಕರಣ ಪ್ರಯೋಗ ಹೇಗೆ ಸೃಷ್ಟಿಸುತ್ತದೆ ವಿವರಿಸಿ ಅಥವಾ ಕೇಳಬಹುದು ಕೇಳಬೋದು ಏಕಥಳೀಕರಣೆಯಿಂದ ಚಕ್ಕರ್ ಬೋರ್ಡ್ನ ಸಹಾಯದಿಂದ ವಿವರಿಸಿ ಈ ಪ್ರಶ್ನೆಯಿಂದ ಭಾಳಷ್ಟು ಸಲ ಪರೀಕ್ಷೆಗಳಿಗೆ ವಾರ್ಷಿಕ ಪರೀಕ್ಷೆಗಳಲ್ಲಿ ಏಕಥಳೀಕರಣ ಪ್ರಯೋಗ ಮತ್ತು ದಿ ತಳೀಕರಣ ಪ್ರಯೋಗ ರ ತಳೀಕರಣ ಪ್ರಯೋಗವನ್ನು ವಿವರಿಸಿ ಚಕ್ಕರ್ ಬೋರ್ಡ್ ಮೂಲಕ ಸಹಾಯದಿಂದ ವಿವರಿಸಿ ಅಥವಾ ಭಾಳಷ್ಟು ಸಲ ಪರೀಕ್ಷೆಗಳಿಗೆ ಕೇಳಾಗಿದೆ ವಿದ್ಯಾರ್ಥಿಗಳನ್ನು ತಯಾರಿಯನ್ನು ಮಾಡಬೇಕು ಈಗ ಏಕತಳೀಕರಣ ಅಂದರೆ ಏನು ಒಂದು ನಿರ್ದಿಷ್ಟ ಗುಣಲಕ್ಷಣಕ್ಕೆ ಸಂಬಂಧಿಸಿದಂತೆ ಎರಡು ಭಿನ್ನ ರೂಪಗಳನ್ನು ತೋರಿಸ್ತಕ್ಕಂಥ ಸಸ್ಯಗಳನ್ನು ಸಂಕರಿಸಿ ನಡೆಸಿದ ಪ್ರಯೋಗವನ್ನು ಏಕಥಳೀಕರಣ ಅಂತ ಕರೆಯಲಾಗ್ತದೆ ಮೆಂಡಲ್ ಏಕತಳೀಕರಣಕ್ಕೆ ಎರಡು ನಿಷ್ಠ ರೂಪಗಳನ್ನು ತುಂಬಿದ್ರು ಎತ್ತರದ ಗಾತ್ರಕ್ಕೆ ಸಸ್ಯದ ಗಾತ್ರಕ್ಕೆ ಸಂಬಂಧಿಸಿದಂಥ ಎತ್ತರ ಗಿಡ ಮತ್ತು ಗಿಡ್ಡ ಗಿಡ ಎತ್ತರ ಗಿಡದ ನಮ್ಮ ಟಿ ಟಿ ಸ್ಮಾಲ್ ಗಿಡ ಗಿಡ್ಡ ಗಿಡದ ಒಂದು ಟಿ ಟಿ ಅಂತ ಕರೆದ್ರು ಈಗ ಎಪ್ಪ ಒಂದು ಪೀಳಿಗೆಯಲ್ಲಿ ದೊರೆತಂಥ ಸಸ್ಯಗಳು ಎತ್ತರ ಗಿಡ ಮತ್ತು ಗಿಡ್ಡ ಗಿಡದ ಲಿಂಗಾನುಗಳನ್ನು ಕ್ಯಾಪಿಟಲ್ ಟಿ ಸ್ಮಾಲ್ ಟಿಯನ್ನು ಸಂಕ್ರಮ ಮಾಡಿದಾಗ ಕ್ಯಾಪಿಟಲ್ ಟಿ ಆಗ್ತವೆ ಅವಾಗ ದೊಡ್ತಕ್ಕಂಥ ಸಸ್ಯ ಎಪ್ಪ ಒಂದು ಪೀಳಿಗೆಯಲ್ಲಿ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಒಳಪಡಿಸಿರೋ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಒಳಪಡಿಸಿರುವಾಗ ಯಪ್ಪನ್ ಪೀಳಿಗೆಯಲ್ಲಿ ಅಪ್ಪ ಸ್ವಕಿ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಒಳಪಡಿಸಿ ದೊರೆತ ಸಸ್ಯಗಳೆಲ್ಲ ಎತ್ತರ ಗಿಡಗಳಾದವು ಇನ್ನು ಎಪ್ಪ ಪೀಳಿಗೆಯಲ್ಲಿ ದೊರೆತಂಥ ಸಸ್ಯಗಳನ್ನು ಮತ್ತಷ್ಟು ಏನು ಮಾಡ್ತಾರವ್ರೆ ಸ್ವಕೀಯ ಕ್ರಿಯೆ ಒಳಪಡಿಸಿ ತಳೀಕರಣ ಮಾಡಿದಾಗ ದೊರೆತನ ಸಸ್ಯಗಳು ಈ ರೀತಿ ಚೌಕದ ಮೂಲಕ ಈ ರೀತಿ ನಾವು ತೋರಿಸ್ತವೆ ಅಂದರೆ ಕ್ಯಾಪಿಟಲ್ ಟಿ ಕೂಡಿದಾಗ ಎತ್ತರ ಸಸ್ಯ ಕ್ಯಾಪಿಟಲ್ ಟಿ ಟಿ ಕುಡಿದಾಗ ಅದು ಎತ್ತರ ಸಸ್ಯ ಕ್ಯಾಪ್ ಕ್ಯಾಪಿಟಲ್ ಟಿ ಟಿ ಕುಡಿದಾಗ ಅದು ಎತ್ತರ ಸಸ್ಯ ಸ್ಮಾಲ್ ಟಿ ಟಿ ಕುಡಿದಾಗ ಗೆಡ್ಡ ಸಸ್ಯ ಆಗ್ತದೆ ಅಂದರೆ ಇಲ್ಲಿ ಎಫ್ ಟು ಪೀಳಿಗೆಯಲ್ಲಿ ಪಡೆದ ಸಸ್ಯಗಳ ಅನುಪಾತ ಏನಾಗಿರ್ತದೆ ಅಂದರೆ ಎತ್ತರ ಗಿಡ ಗೆಡ್ಡ ಗಿಡಗಳ ಅನುಪಾತ ಮೂರು ಅನುಪಾತ ಒಂದು ಇದು ಜೀನ ಆಗಿರ್ತದೆ ಇನ್ನು ಮಾನವರಲ್ಲಿ ಕಂಡುಬರುವ ಎರಡು ರೀತಿಯ ಕಿವಿಯ ಹಾಲೆಗಳು ಯಾವುವು ಇವುಗಳಲ್ಲಿ ಪ್ರಬಲವಾಗಿರುವ ವ್ಯಕ್ತವಾಗಿರುವ ಗುಣ ಯಾವುದು ಅಥವಾ ಒಂದು ತರಗತಿಯಲ್ಲಿ ನಲವತ್ತು ವಿದ್ಯಾರ್ಥಿಗಳಿದ್ದು ಅವರಲ್ಲಿ ಎಪ್ಪತ್ತೈದರಷ್ಟು ಕಿವಿಯ ಹಾಲೆ ಸ್ವತಂತ್ರವಾಗಿರ್ತದೆ ಹಾಗಾದರೆ ಇಪ್ಪತ್ತೈದು ವಿದ್ಯಾರ್ಥಿ ಕಿವಿ ಹಾಲೆ ಅಂಟಿಕೊಂಡಿರ್ತದೆ ಅಲ್ಲಿ ಇಲ್ಲಿ ಪ್ರಬಲವಾಗಿ ವ್ಯಕ್ತವಾಗಿರ್ತಕ್ಕಂಥ ಗುಣ ಯಾವುದು ಈ ರೀತಿ ಅಪ್ಲೈಡ್ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಕೇಳಬಹುದು ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಮಾನವರಲ್ಲಿ ಕಂಡುಬರ್ತಕ್ಕಂಥ ಎರಡು ರೀತಿಯ ಕಿವಿ ಹಾಲೆಗಳೆಂದರೆ ತೂಗು ಬಿದ್ದ ಕಿವಿ ಹಾಲೆ ಹಾಗೂ ಅಂಟಿಕೊಂಡಿರುವ ಕಿವಿ ಹಾಲೆ ಇದರಲ್ಲಿ ಹೆಚ್ಚಿನ ನಿಟ್ಟಿನಲ್ಲಿ ತೂಗು ಬಿದ್ದ ಕಿವಿ ಕಂಡು ಕಂಡುಬರುವುದರಿಂದ ಈ ಗುಣ ಪ್ರಬಲವಾಗಿರ್ತದೆ ಇನ್ನು ಪ್ರಭೇದೀಕರಣ ಎಂದರೇನು ಪ್ರಭೇದೀಕರಣಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಯಾವುವು ನೋಡಿರಿ ಪ್ರಭೇದೀಕರಣ ಅಂದರೆ ಏನು ಪ್ರಭೇದೀಕರಣ ಅಂಶಗಳು ಅಥವಾ ಪ್ರಭೇದೀಕರಣ ಹೇಗೆ ನಡೆಯುತ್ತದೆ ಈ ರೀತಿಯ ಪ್ರಶ್ನೆಯನ್ನು ಕೇಳ್ಬೋದು ಪ್ರಸ್ತುತ ಅಸ್ತಿತ್ವದಲ್ಲಿರುವ ಪ್ರಭೇದಗಳಿಂದ ಹೊಸ ಪ್ರಭೇದ ಅಥವಾ ಪ್ರಭೇದಗಳು ಉಂಟಾಗುವುದನ್ನು ಪ್ರಭೇದೀಕರಣ ಅಂತ ಕರೆಯಲಾಗ್ತದೆ ಪ್ರಭೇದೀಕರಣಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳಂದ್ರೆ ವಂಶಾವಾಹಿಯ ಹರಿವು ನಿಸರ್ಗಯ ಆಯ್ಕೆ ವರ್ಣತಂತುಗಳ ಸಂಖ್ಯೆಯಲ್ಲಿ ಬದಲಾವಣೆ ಭೌಗೋಳಿಕವಾಗಿ ಪ್ರತ್ಯೇಕಿಸಲ್ಪಟ್ಟ ಉಪಸಮೂಹಗಳ ನಡುವಿನ ಸಂತಾನೋತ್ಪತ್ತಿ ಈ ಮೂರು ಕಾರಣಗಳಿಂದ ಪ್ರಮುಖವಾಗಿನ ಪ್ರಭೇದೀಕರಣ ರೂಪುಗೊಳ್ಳುತ್ತದೆ ಜೀವಿ ಒಂದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿಕೊಂಡ ಲಕ್ಷಣಗಳು ಜೀವ ವಿಕಾಸದಲ್ಲಿ ನಿರ್ಧರಿಸುವುದು ಸಾಧ್ಯವಿಲ್ಲ ಈ ಹೇಳಿಕೆಯನ್ನು ನಿದರ್ಶನೊಂದಿಗೆ ವರಿಸಿ ಅಥವಾ ಇದನ್ನ ಪ್ರಶ್ನೆ ಕೇಳಬಹುದು ಗಳಿಸಿಕೊಂಡ ಗುಣ ಲಕ್ಷಣಗಳು ಈ ಹೇಳಿಕೆಯನ್ನು ಸಮರ್ಥಿಸಿ ಇದಕ್ಕೆ ಸರಿಯಾದ ಉತ್ತರ ಅಲೈಂಗಿಕ ರೀತಿಯಲ್ಲಿ ಆದ ಬದಲಾವಣೆಗಳು ಲಿಂಗಾನುಕೋಶದ ಡಿ ಎನ್ ಇ ವರ್ಗಾವಣೆಯಾಗುವುದಿಲ್ಲ ಆದ್ದರಿಂದ ಒಂದು ತನ್ನ ಜೀವಿತಾವದಲ್ಲಿ ಗಳಿಸಿಕೊಂಡ ಲಕ್ಷಣಗಳು ಜೀವಿಕಾಸದಲ್ಲಿ ನಿರ್ದೇಶಿಸುವುದು ನಿರ್ಧರಿಸುವುದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಇನ್ನು ರಚನಾನುರೂಪಿ ಮತ್ತು ಕಾರ್ಯಾನುರೂಪಿ ಅಂಗಗಳ ನಡುವಿನ ವ್ಯತ್ಯಾಸ ಘನತೆ ಅಥವಾ ಕಾರ್ಯಾನುರೂಪಿ ಅಂಗಗಳು ರಚನಾನುರೂಪಿ ಅಂಗಕ್ಕಿಂತ ಹೇಗೆ ಭಿನ್ನ ಅಥವಾ ಬಾವಲಿಯ ರೆಕ್ಕೆ ಮತ್ತು ಹಾಗೂ ಹಕ್ಕಿಯ ರೇಖೆಯು ರಚನಾನುರೂಪಿ ಅಂಗಗಳು ಅಥವಾ ಕಾರ್ಯಾನೂಪಿ ಅಂಗಗಳು ನಿಮ್ಮ ಉತ್ತರನ ಸೂಕ್ತವಾಗಿ ಕಾರಣ ತೀಶಿ ಈ ಮೂರು ಪ್ರಶ್ನೆಗಳಿಗೆ ಒಂದೇ ಒಂದು ಉತ್ತರ ಇರ್ತದೆ ನೋಡಿರಿ ಸಮರೂಪಿ ಅಂಗಗಳಂದ್ರೆ ಏನು ಒಂದೇ ಸಾಮಾನ್ಯ ಪೂರ್ವಜರಿಂದ ಅನುವಾಶವಾಗಿ ಒಂದೇ ಮೂಲದ ವಿನ್ಯಾಸ ಹೊಂದಿದ ಭಿನ್ನ ಕಾರ್ಯಗಳ ನಿರ್ವಹಿಸುವ ಮಾರ್ಪಾಡಿಗಿರುವ ಅಂಗಗಳನ್ನು ಸಮರೂಪಿ ಅಂಗಗಳು ಅಂದರೆ ಏನು ಮೂಲ ರಚನೆ ಒಂದೇ ರೀತಿ ಇರ್ತದೆ ಕಾರ್ಯವಿಧಾನ ಬೇರೆ ಬೇರೆ ಇರ್ತದೆ ಅಂಥ ಅಂಗಗಳಿಗೆ ಸಮರೂಪಿ ಅಂಗಗಳತ್ತೆ ಕರೆಯಲಾಗ್ತದೆ ಹಲ್ಲಿಯ ಮುಂಗಾಲುಗಳು ಪಕ್ಷಿಯ ರೆಕ್ಕೆಗಳು ಮಾನವನ ಮುಂಗಾಲುಗಳನ್ನು ಕೊಡಬಹುದು ಇನ್ನು ಕಾರ್ಯಾನುರೂಪಿ ಅಂಗಗಳಂದ್ರೆ ಭಿನ್ನ ಮೂಲಗಳಿಂದ ಉಗಮವಾಗಿದ್ದು ಒಂದೇ ಕಾರ್ಯವನ್ನು ನಿರ್ವಹಿಸುವ ಅಂಗಗಳನ್ನು ಕಾರ್ಯಾನುರೂಪಿ ಅಂಗಗಳ ತಕ್ಕರೆಯಲಾಗ್ತದೆ ಚಿಟ್ಟೆ ಪಕ್ಷಿ ಬಾವುಲಿಯ ರೆಕ್ಕೆಗಳನ್ನು ಉದಾಹರಣೆಯನ್ನು ಕೊಡಬಹುದು ಇನ್ನು ಹಸಿರು ದುಂಡಣಿಯ ಬೀಜ ಹಾಗೂ ಹಳದಿ ಸುಕ್ಕುಗಟ್ಟಿದ ಬೀಜ ಇವುಗಳನ್ನು ಅಡ್ಡಹಾಯಿಸಿದಾಗ ಎಫೋನ್ ಪೀಳಿಗೆಯಲ್ಲಿ ಯಾವ ಗುಣ ವ್ಯಕ್ತವಾಗ್ತದ ಎಫ್ಟು ಪೀಳಿಗೆಯಲ್ಲಿ ವ್ಯಕ್ತವಾಗುವ ಗುಣನೂ ಅನುಪಾತವೆಷ್ಟು ಈ ರೀತಿ ಪ್ರಶ್ನೆಯನ್ನು ಕೇಳ್ಬೋದು ಅಥವಾ ದ್ವಿತಳೀಕರಣ ಎಂದರೇನು ಚಕ್ಕರ್ ಬೋರ್ಡ್ನ ಸಹಾಯದಿಂದ ಹೊರಿಸಿ ಹಿಂಗನ್ನು ಕೇಳ್ಬೋದು ಅಥವಾ ದುಂಡಾದ ಹಳದಿ ಬೀಜ ಸುಕ್ಕುಗಟ್ಟಿದ ಹಸಿರು ಬೀಜ ಅಡ್ಡ ಹಾಯಿಸಿದಾಗ ದೊರೆಯುವ ಸಸ್ಯಗಳ ಅನುಪಾತವನ್ನು ಚಕ್ಕರ್ ಬೋರ್ಡ್ ಸಹ ಒರೆಸಿ ಅಥವಾ ಹಸಿರು ದುಂಡನೆ ಬೀಜ ಸುಕ್ಕುಗಟ್ಟಿ ಹಸಿರು ಸುಕ್ಕಾದ ಬೀಜ ಹಳದಿ ದುಂಡನೆ ಬೀಜ ಹಳದಿ ಸುಕ್ಕು ಬೀಜ ಇದರಲ್ಲಿ ಪ್ರಬಲ ಹಾಗೂ ದುರ್ಬಲ ಅಂಶಗಳನ್ನು ಗುರುತಿಸಿ ಈ ಅಂಶಗಳು ಸ್ವತಂತ್ರವಾಗಿವೆ ಅಥವಾ ಬೆಸೆದುಕೊಂಡಿವೆ ಇದಕ್ಕೆ ಸರಿಯಾದ ಉತ್ತರ ಎರಡು ನಿರ್ದಿಷ್ಟ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಎರಡು ಭಿನ್ನ ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರ್ಷಿ ನಡೆಸಿದ ಪ್ರಯೋಗವನ್ನು ನಾವು ಅಂತ ಕರೆಯಲಾಗ್ತದೆ ಅವನ ದ್ವಿತೀಕರಣದಲ್ಲಿ ದುಂಡಣಿಯ ಆಕಾರದ ಹಸಿರು ಸಸ್ಯವನ್ನು ಆಮೇಲೆ ಸೂಕ್ತ ಹಳದಿ ಸಸ್ಯವನ್ನು ಲಿಂಗಾನು ತೆಗೆಕೋತರು ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಸ್ಮಾಲ್ ವೈ ಸ್ಮಾಲ್ ಆರ್ ಸ್ಮಾಲ್ ಆರ್ ಕ್ಯಾಪ್ಟಲ್ ಆಯ್ ಕ್ಯಾಪಿಟಲ್ ಎರಡೂ ಸಂಕರ ಮಾಡಿದಾಗ ಎಫುನ್ ಪೀಳಿಗೆ ಸಸ್ಯಗಳು ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ಸ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಂದರೆ ದುಂಡನೆ ಆಕಾರದ ಹಳದಿ ಸಸ್ಯಗಳು ಪರ್ಕೀಯ ಪರಸ್ಪರ್ಚ ಕ್ರಿಯೆ ಮಾಡಿದಾಗ ಪ್ರಬಲ ಗುಣ ವ್ಯಕ್ತವಾಗ್ತದ ನಂತರ ಎಫ್ಒನ್ ಪೀಳಿಗೆಯಲ್ಲಿ ದೊರೆತಂಥ ನಾಲ್ಕು ರೀತಿಯ ಸಸ್ಯಗಳನ್ನು ದುಂಡನೆ ಆಕಾರದ ಹಳದಿ ಸಸ್ಯ ದುಂಡನೆ ಆಕಾರದ ಹಸಿರು ಸಸ್ಯ ಸುಕ್ಕುಗಟ್ಟಿದ ಗಟ್ಟಿದ ಹಳದಿ ಸಸ್ಯ ಸುಕ್ಕುಗಟ್ಟಿದ ಗಟ್ಟಿದ ಹಸಿರು ಸಸ್ಯಗಳನ್ನು ಎಪ್ಪು ಪೀಳಿಗೆಯಲ್ಲಿ ಏನಾಗ್ತದೆ ದೊರೆತ ಸಸ್ಯಗಳು ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದರಲ್ಲಿ ಈ ರೀತಿ ಸಸ್ಯಗಳು ನಮಗೆ ದೊರೆತು ಅಂದರೆ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವಾಯ್ ಅಂದರೆ ಏನು ದುಂಡನೆ ಆಕಾರದ ಹಳದಿ ಸಸ್ಯ ಕ್ಯಾಪಿಟಲ್ ಆರ್ ಸ್ಮಾಲ್ ವಾಯ್ ಅಂದರೆ ಸು ದುಂಡನೆ ಆಕಾರದ ಹಸಿರು ಸಸ್ಯ ಸ್ಮಾಲ್ ಆರ್ ಕ್ಯಾಪಿಟಲ್ ವಾಯ್ ಅಂದರೆ ಸುಕ್ಕು ಕಟ್ಟಿದ ಹಳದಿ ಸಸ್ಯ ಸ್ಮಾಲ್ ಆರ್ ಸ್ಮಾಲ್ ವಾಯ್ ಅಂದರೆ ಸುಕ್ಕು ಕಟ್ಟಿದ ಹಸಿರು ಸಸ್ಯ ಈ ರೀತಿ ನಾಲ್ಕು ರೀತಿಯ ಸಸ್ಯಗಳು ಅವುಗಳ ಅನುಪಾತ ಎಷ್ಟು ಅಂದರೆ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದರಲ್ಲಿ ದೊರೆತು ಅಥವಾ ಚಕ್ರ ಭೂಮಿ ಮೂಲಕ ಈ ರೀತಿ ನಾವು ನಿರೂಪಣೆ ಮಾಡ್ಬೋದು ಇನ್ನು ಅನುವೌಶಯ ದಿಕ್ಸೂಚಿಯನ್ನು ಸೃಷ್ಟಿಸುವ ಒಂದು ನಿದರ್ಶನವನ್ನು ವಿವರಿಸಿ ಕಡಿಮೆ ಸಂಖ್ಯೆಯ ಹುಲಿಗಳು ಬದುಕುಳಿಯುವುದು ತಳಿಶಾಸ್ತ್ರ ದೃಷ್ಟಿಕೋನದಿಂದ ಚಿಂತೆಗೆ ಕಾರಣವಾಗಿದೆ ಏಕೆ ಈ ಎರಡಕ್ಕೂ ಸರಿಯಾದ ಉತ್ತರ ಸಣ್ಣ ಸಮೂಹದಲ್ಲಿನ ನೈಸರ್ಗಿಕ ಅವಗಡಗಳು ಅವಘಡಗಳು ಕೆಲವೊಂದು ವಂಶಾವಾಹಿಗಳ ಪುನರಾವರ್ತನೆಯನ್ನು ಬದಲಾಯಿಸಿ ಹೊಂದಾಣಿಕೆ ಇಲ್ಲದ ವೈವಿಧ್ಯತೆಯನ್ನು ಒದಗಿಸುವುದು ಅನುವಶಿತ ದಿಕ್ಸೂಚಿ ಅಥವಾ ಇಲ್ಲಿ ಉದಾಹರಣೆ ಕೊಡ್ತಾರೋ ಸಣ್ಣ ಹುಲಿಗಳ ಸಂತತಿ ಕಡಿಮೆ ಆಗ ಅಥವಾ ಕಡಿಮೆ ಸಂಖ್ಯೆಯ ಹುಲಿಗಳು ಬದುಕುಳಿಯುವುದು ತಳಿಶಾಸ್ತ್ರ ದೃಷ್ಟಿಕೋನದ ಚಿಂತೆಗೆ ಕಾರಣವಾಗಿದೆ ಏಕಂದ್ರೆ ಯಾವುದೇ ನೈಸರ್ಗಿಕ ಇಕೋಪಗಳಿಗೆ ಸಂಭವಿಸಿದರೆ ಈ ಸಣ್ಣ ಸಂಖ್ಯೆಯ ಹುಲಿಗಳು ಕೊಲ್ಲುತ್ತವೆ ಇದರಿಂದ ವಂಶವಾಹಿಗಳು ಶಾಶ್ವತವಾಗಿ ಕಳೆದುಕೊಳ್ಳುವ ಸಾಧ್ಯತೆ ಇರ್ತದೆ ಅಥವಾ ಇನ್ನೊಂದು ಹೇಳುವುದಕ್ಕೆ ಕಾರಣ ಕೊಡ್ಬೋದು ಸಣ್ಣ ಸಂಖ್ಯೆ ಕಡಿಮೆ ಪುನಃ ಸಂಯೋಜನೆ ಆಗಬಹುದು ಅಥವಾ ಕಡಿಮೆ ಭಿನ್ನತೆಗಳನ್ನು ಉಂಟು ಮಾಡಬಹುದು ಆಮೇಲೆ ಜಾತಿಗಳು ಉತ್ತಮ ಬದುಕುವ ಅವಕಾಶ ನೀಡುವಲ್ಲಿ ಸ ಬಹಳ ಮುಖ್ಯವಾಗಿರ್ತದೆ ಅದ್ರ ಜೊತೆಗೆ ಕಡಿಮೆ ಸಂಖ್ಯೆಯ ಪ್ರಭೇದಗಳು ಕಡಿಮೆ ವೈವಿಧ್ಯತೆ ಅಥವಾ ಕಡಿಮೆ ಸಂಖ್ಯೆಯ ಗುಣಲಕ್ಷಣಗಳು ಅಥವಾ ಇದು ವಾತಾವರಣದ ಬದಲಾವಣೆಗೆ ಅನುಗುಣವಾಗಿ ಹೊಂದಾಣಿಕೆಯ ಸಾಧ್ಯತೆ ಕಡಿಮೆ ಮಾಡಬಹುದು ಇನ್ನು ವಿವಿಧ ಪ್ರಭೇದಗಳ ನಡುವಿನ ಅನೌಷಧಿತೀಯ ಸಂಬಂಧಗಳ ಅಧ್ಯಯನಕ್ಕೆ ಇರುವ ಪ್ರಮುಖ ಸಾಕ್ಷ್ಯಾಧಾರಗಳು ಯಾವುವು ಅಥವಾ ಪಳುವಳಿಕೆಗಳು ಜೀವ ವಿಕಾಸದ ಸಂಬಂಧವನ್ನು ವಿವರಿಸುತ್ತೆ ಎಂಬುದಕ್ಕೆ ಉದಾಹರಣೆಯನ್ನು ವಿವರಿಸಿ ಅಥವಾ ಕೆಳಗಿನ ಜೀವಿಗಳಲ್ಲಿ ವಿಕಾಸದ ಪರವಾಗಿ ಹೇಗೆ ಸಾಕ್ಷ್ಯಾಧಾರ ಒದಗಿಸುತ್ತದೆ ಪ್ರತಿಯೊಂದು ಉದಾಹರಣೆ ಕೊಡಿ ಅಂದರೆ ರಚನಾ ರೂಪಗಳು ಕಾರ್ಯಾನೂಪ್ಯಂಗಗಳು ಪಳುವಳಿಕೆಗಳು ಇವು ಮೂರನ್ನು ಕೊಡ್ಬೋದು ನೋಡಿರಿ ಪಡುವಳಿಕೆಗಳು ಎಂದರೇನು ಅವುಗಳು ಜೀವವಿಕಾಸ ಪ್ರಕ್ರಿಯೆ ಕುರಿತು ನಮಗೇನು ತಿಳಿಯುತ್ತದೆ ಅಂದರೆ ಎಲ್ಲ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ವಿವಿಧ ಪ್ರಭೇದಗಳ ನಡುವಿನ ಅನ್ವೋಷಿತೀಯ ಸಂಬಂಧಗಳ ಅಧ್ಯಯನಕ್ಕೆ ಇರುವ ಪ್ರಮುಖ ಸಾಕ್ಷ್ಯಾಧಾರಗಳಂದ್ರೆ ಸಮರೂಪಿ ಅಂಗಗಳು ಕಾರ್ಯಾನೂಪಿ ಅಂಗಗಳು ಮತ್ತು ಪಳುವಿಕೆಗಳಾಗಿರ್ತವು ಅಂದರೆ ಸಮರೂಪಿ ಅಂಗಗಳಂದರೆ ಏನು ಒಂದು ಸಾಮಾನ್ಯ ಪೂರ್ವಜರಿಂದ ಅನ್ವೋಷವಾಗಿದ್ದು ಒಂದೇ ಮೂಲವಾದ ವಿನ್ಯಾಸವನ್ನು ಹೊಂದಿರ್ತವು ಬೇರೆ ರೀತಿಯ ಕಾರ್ಯಗಳನ್ನು ಮಾಡಿ ನಿರ್ವಹಿಸ್ತಕ್ಕ ಮಾರ್ಪಾಡಾಗಿರ್ತಕ್ಕಂಥ ಅಂಗಗಳನ್ನು ಸಮರೂಪಿ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಹಳ್ಳಿಯ ಮುಂಗಾಲುಗಳನ್ನು ಪಕ್ಷಿಯ ರೆಕ್ಕೆಗಳನ್ನು ಮಾನವನ ಮುಂಗಾಲುಗಳನ್ನು ಕೊಡಬಹುದು ಇನ್ನು ಕಾರ್ಯಾನುರೂಪಿ ಅಂಗಗಳಂದಾಗ ಭಿನ್ನ ಮೂಲಗಳಿಂದ ಉಗಮವಾಗಿದ್ದು ಒಂದೇ ರ ಕಾರ್ಯವನ್ನು ನಿರ್ವಹಿಸುವ ಅಂಗಗಳನ್ನು ನಮ್ಮ ಕಾರ್ಯಾನುರೂಪಿ ಅಂಗಗಳನ್ನು ಕರೆಯಲಾಗ್ತದ ಚಿಟ್ಟೆ ಪಕ್ಷಿ ಬಾವಲಿಯ ರೆಕ್ಕೆಗಳನ್ನು ಉದಾಹರಣೆಯಾಗಿ ತೆಗೆದುಕೊಳ್ಬೋದು ಇನ್ನು ಪಳುಳಿಕೆಗಳಂದರೆ ಏನು ಸತ್ತ ಜೀವಿಯ ಸಂರಕ್ಷಿಸಲ್ಪಟ್ಟ ಅವಶೇಷಗಳನ್ನು ಪ್ರವಿಕೆಗತ ಕರೆಯಲಾಗ್ತದೆ ಇವುಗಳ ಅಧ್ಯಯನ ನಮಗೆ ಅಳಿದು ಹೋಗಿರುವ ಪ್ರಭೇದಗಳ ಲಕ್ಷಣಗಳನ್ನು ತಿಳಿಸಲು ಸಹಾಯ ಮಾಡ್ತದೆ ಈ ಲಕ್ಷಣಗಳನ್ನು ನಾವು ಜೀವಂತ ಪ್ರಭೇದಗಳೊಂದಿಗೆ ಹೋಲಿಸಿ ಜೀವಿಕಾಸ ಪ್ರಕ್ರಿಯೆ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳಿಬಹುದಾಗಿದೆ ಇನ್ನು ರೈತರು ಇಂದಿನ ಎಲೆಕೂಸು ಹೂಕೂಸು ಮತ್ತು ಬ್ರಾಕೋಲಿಗಳನ್ನು ಕಾಡು ಎಲೆಗಳಿಗಿಂತ ಹೇಗೆ ಪಡೆಯುತ್ತಾರೆ ಅಥವಾ ಇದನ್ನ ಪ್ರಶ್ನೆ ಇನ್ನೊಂದು ರೀತಿ ಕೇಳ್ಬೋದು ಎಲೆಕೂಸಿನ ಕೇಲ್ ತರಕಾರಿಯನ್ನು ಹೀಗೆ ಪಡೆಯಲಾಗ್ತದೆ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಕೃತಕ ಆಯ್ಕೆಯ ಮೂಲಕ ಕಾಡು ಎಲೆಕೋಶಗಳಿಂದ ವಿವಿಧ ತರಕಾರಿಗಳನ್ನು ಪಡೆಯಲಾಗ್ತದೆ ಮಾನವರು ಎರಡು ಸಾವಿರ ವರ್ಷಗಳಿಂದ ಕಾಡು ಎಲೆಕೋಶಗಳನ್ನು ಆಹಾರವಾಗಿ ಬೆಳೆ ಬೆಳೀತಾರೆ ಅದರ ಜೊತೆಗೆ ಇದರ ತಳಿ ಆಯ್ಕೆಯ ಮೂಲಕ ವಿವಿಧ ತರಕಾರಿಗಳನ್ನು ಅಭಿವೃದ್ಧಿಪಡಿಸಿದರು ಕೆಲವು ರೈತರು ಒತ್ತೊತ್ತಾಗಿ ಎಲೆಕೂಸಿನ ಈಗಿರುವ ಎಲೆಕೂಸಿನ ತಳಿಯನ್ನು ಅಭಿವೃದ್ಧಿಪಡಿಸಿದರು ಹಲವಾರು ಎಲೆಕೂಸಿನ ಊದಿದ ಬಾಗಿಲಿನಿಂದ ಗೆಡ್ಡೆಗೂಸು ಆಮೇಲೆ ಅಗಲ ಎಲೆಗಳ ತಳಿಗಿಂದ ಕೇಲ್ ಎಂಬ ಎಲೆಬರಿತ ತರಕಾರಿಗಳನ್ನು ಅಭಿವೃದ್ಧಿ ಈ ರೀತಿ ಎಲೆ ಕೋಚಿನ ಕೇಲ್ ತರಕಾರಿಯನ್ನು ಪಡೆಯಲಾಯಿತು ಇಷ್ಟು ಬೇರೆ ಬೇರೆ ರೀತಿಯ ವಿಭಿನ್ನ ರೀತಿಯ ಪ್ರಶ್ ಪರೀಕ್ಷೆ ವಾರ್ಷಿಕ ಪರೀಕ್ಷೆಗಳಿಗೆ ಕೇಳಬಹುದಾದ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳ ಬಗ್ಗೆ ಏನಾದರೂ ಡೌಟ್ಸಿದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹತ್ತ ಇದುವರೆಗೆ ನನ್ನ ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಹತ್ತನೇ ತರಗತಿ ಎಂಬುದು ವಿದ್ಯಾರ್ಥಿ ಧನ್ಯವಾದ ಸುತ್ತ ಟ್ಯಾಂಕ್ ಯು ಟೂನ್ ಆ್ಯಂಡ್ ಆಲ್